ದಾದ ಒಂದು ನಿಮಿಷ ಅಲ್ಲೇ ಬನ್ನಿ ಬನ್ನಿ. ನಿನ್ನೆ ಇಲ್ಲಿ ಅಂಬೇಡ್ಕರ್ ಭವನ ಅಂತ ಇದೆ, ಅಲ್ಲಿ ಫಂಕ್ಷನ್ ಆಗ್ತಾ ಇತ್ತು, ನಾಮಕರಣ ಫಂಕ್ಷನ್ ಆಗ್ತಾ ಇತ್ತು. ನಾನೇನು ಮಾಡಿದೆ, ಮೇಲ್ಗಡೆಯಿಂದ ಗ್ಲಾಸ್ಗಳು ಬಿಯರ್ ಬಾಟಲ್ಗಳು ಬೀಳ್ತಾ ಇತ್ತು. ನಾನು ಅದನ್ನು ಅವ್ರನ್ನ ಕ್ವೆಶನ್ ಮಾಡಲಿಕ್ಕೆ ಅಂತ ನಾನು ಅವ್ನು ಕೇಳಿದೆ, ಯಾಕೆ ಈ ಥರ ಬಾಟಲ್ಸ್ ಎಲ್ಲ ಆಗ್ತಾ ಇದ್ದೀರಾ ಮೇಲ್ಗಡೆಯಿಂದ, ಪಬ್ಲಿಕ್ಸಿಗೆ ತೊಂದರೆ ಮಾಡ್ಕೊಂಡು ಪಾರ್ಟಿ ಮಾಡ್ತಾ ಇದ್ದೀರಲ್ಲ, ನೀವು ಪಾರ್ಟಿ ಮಾಡಿ, ಪಾರ್ಟಿ ಮಾಡೋದು ಬೇಡ ಹೇಳಲ್ಲ, ಪಬ್ಲಿಕ್ಸಿಗೆ ತೊಂದರೆ ಮಾಡಬೇಡಿ ಅಂತ ಹೇಳಿದೆ. ನಾನು ಅದನ್ನ ಕೇಳಲಿಕ್ಕೆ ಹೋಗಿದ್ದಕ್ಕೆ ತುಂಬ ಕೆಟ್ಟ ವರ್ಡಿಂದ ನಮ್ಮನ್ನ ಕರೆದ್ರು, ಲೋಫರ್ ಗಿಫರ್ ಅಂತೆಲ್ಲ ಕರೆದ್ರು. ಯಾರನ್ನ ಕರಿತಿದ್ಯಾ ಅಂತ ಹೇಳ್ಬಿಟ್ಟು, ನಾನು ಒಬ್ಬಳೆ, ನನ್ನ ಜೊತೆ ಯಾರೂ ಇರಲಿಲ್ಲ, ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ, ನಾನು ಒಬ್ಬಳೆ ಏನು ಮಾಡಿದೆ, ನಾನು ಮೇಲೆ ಹತ್ತಿ ಹೋದೆ, ಯಾರು ಕರೆದಿದ್ದು ಅವ್ರನ್ನ ಕರೀರಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೇಳ್ಬಿಟ್ಟು. ಇದು ಒಂದು ಗ್ಯಾಂಗ್ ಹುಡುಗರು ಪೂರ್ತಿ ಏನು ಮಾಡಿದ್ರು, ನನ್ನ ಹಿಂದ್ಗಡೆಯಿಂದ ಬರಲಿಕ್ಕೆ ಶುರು ಮಾಡಿದರು. ಎಲ್ಲ ಮೇಲೆ ಬಿದ್ದು ಒಂದು ಹುಡುಗರನ್ನ ಯಾವ ಥರ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಲ್ಲಿ ಮೇಲೆ ಬಿದ್ದುಬಿಟ್ಟು ಬರಲಿಕ್ಕೆ ಶುರು ಮಾಡಿದರು. ಯಾರು ಯಾರು ಏನು ಏನು ಯಾರು ಏನು ಅಂತ ನಾನು ಅಷ್ಟೊಂದು ಹೇಳ್ತಾನೆ ಇದ್ದೀನಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನನ್ನ ಕೆಟ್ಟದಾಗಿ ಕರೆದವನ ಹತ್ರ ನಾನು ಕೇಳ್ತಾ ಇದ್ದೀನಿ, ಯಾರು ಅಂತ ಗೊತ್ತಿಲ್ಲ, ಅವ್ನು ಇಲ್ಲಿ ಕರ್ತಾ ಇಲ್ಲಿ ಬಂದಿದ್ದಾನೆ, ಅವ್ನು ಹೇಗೆ ನನ್ನ ಕರ್ತಾ ನೀನು ಕೇಳು ಅಂತ ಹೇಳ್ತಾ ಇದ್ದೀನಿ. ಇವರೆಲ್ಲ ಬಂದು ನಮ್ಮ ಜೊತೆ ಅಷ್ಟೊಳಗೆ ನನ್ನ ಮನೆ ಕಡೆಯಿಂದ ನಮ್ಮ ಮನೆಯವರೇ ಆಗಿರ್ಬೋದು ಯಾರಾದರೂ ಒಂದು, ನಾನು ಒಂದು ಮ್ಯಾರಿಡ್ ಅಲ್ಲ, ಬಂದು ನನ್ನ ಕೇಳಲಿಕ್ಕೆ ಅಂತ ಬರುವಾಗ ಅವರಿಗೆಲ್ಲ ಹೊಡಿಲಿಕ್ಕೆ ಹೋಗ್ತಾ ಇದ್ರು, ಬೈಲಿಕ್ಕೆ ಹೋಗ್ತಾ ಇದ್ರು. ನನಗೆ ತುಂಬಾ ಬೇಜಾರಾಯ್ತು, ಈ ಥರ ಮಾಡ್ತಾ ಇದಾರಲ್ಲ, ಒಂದು ಗುಂಪುಗಾರಿಕೆ ಮಾಡ್ತಾ ಇದಾರಲ್ಲ ಅಂತ. ಅದರಲ್ಲಿ ಒಂದು ಕೆಲವು ಹುಡುಗರು ವಿಡಿಯೋಸ್ ಮಾಡ್ತಾ ಇದ್ರು ಫೋಟೋ ತೆಗೆದು. ನಾನು ಹೇಳಿದೆ, ನಮಗೆ ಅವರು ಕೆಟ್ಟದಾಗಿ ಬೈವಾಗ ಮಾಡುವಾಗ ನೀವು ವಿಡಿಯೋ ಮಾಡ್ತಾ ಇಲ್ಲ, ನಾವು ಮಾತಾಡ್ತಿರುವಾಗ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿದೆ ಅವ್ರನ್ನ. ಕೇಳುವಾಗ ನಮ್ಮ ಇಷ್ಟ ನಾವು ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಕೊಂಡು ವಿಡಿಯೋ ಕೆಲವು ಹುಡುಗರು ವಿಡಿಯೋ ಸಮೇತ ಮಾಡ್ತಾಯಿದ್ರು. ಹೆಂಗಸರನ್ನ ಒಂದು ವಿಡಿಯೋಸ್ ಮಾಡುವಾಗ ಒಂದು ಅವ್ರ ಪರ್ಮಿಷನ್ ತೊಗೊಳ್ಬೇಕು, ಬ್ಯಾಡಾಗಿ ಬೈದು ಈ ಥರ ವಿಡಿಯೋ ಮಾಡ್ತಾ ಇದ್ದಾರೆ. ಆದರೆ ಡೈಲಿ ಪುನಃ ನಮ್ಮ ಮೇಲೇ ಒಂದು ಗೂಬೆ ಕೂರಿಸ್ತಾ ಇದ್ದಾರೆ, ನಾವೇ ದಾಂದಲೆ ಮಾಡಿದ್ವಿ ಅಂತ ಗೂಬೆ ಕೂರಿಸ್ತಾ ಇದ್ದಾರೆ. ನಾವು ದಾಂದಲೆ ಮಾಡಲಿಕ್ಕೆ ನಾವು ಹೋಗಲಿಲ್ಲ, ನಮ್ಮನ್ನ ಕೆಟ್ಟದಾಗಿ ಬೈದಿದ್ದಕ್ಕೆ, ನಾವು ಅವ್ರನ್ನ ಕ್ವೆಶನ್ ಮಾಡಿದ್ದಕ್ಕೆ, ನಮ್ಮನ್ನು ಹೋಗಿದ್ದಕ್ಕೆ ನಮ್ಮ ಮೇಲೇ ದಾಂದಲೆ. ದಾಂದಲೆ ಮಾಡಿ ನಮಗೆ ಏನೂ ಸಿಗಬೇಕು ಅಂತ ಇಲ್ಲ ಯಾರ ಹತ್ರ ಸಹ. ಈ ಥರ ಮಿಸ್ಬಿಹೇವ್ ಮಾಡಿದ್ದಕ್ಕೆ ನಾವು ಕೇಳಿದ್ದು ತಪ್ಪು ಅಂತ ಹೇಳಿದ್ರೆ ನಾವು ಕೇಳಲಿಕ್ಕೆ ಹೋಗಬಾರ್ದು. ನಮ್ಮ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ, ಯಾರೂ ಇಲ್ಲ ನನ್ನ ಜೊತೆ ಯಾರೂ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಒಂದು ತುಂಬ ಕೆಟ್ಟದಾಗಿ ನಾನು ಒಂದು ಮೀಡಿಯಾದ ಹುಡುಗಿ ಸಹ ಇತ್ತು ನನ್ನ ಜೊತೆ, ಅವಳ ಸಹ ಕೆಟ್ಟದಾಗಿ ಕರೆದ್ರು. ಅವಳು ಪಾಪ ಬೇಜಾರಾಗಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಅವಳ ಮೇಲೆ ಬಂದು, ಯಾರ ಹತ್ರ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದರಲ್ಲಿ ವಿಡಿಯೋ ಮಾಡ್ತಿದ್ದವರು ಒಬ್ರು, ಇನ್ನೊಬ್ರಿಗೆ ನಾನು ಹೇಳ್ತಾನೆ ಇದ್ದೀನಿ, ನೀವು ಒಳ್ಳೇದನ್ನ ಮಾಡಿ, ನಾವು ನನ್ನ ಇಷ್ಟೊತ್ತಿಂದ ಅವ್ರು ಬೈತಾ ಇದ್ರೆ ಅದನ್ನ ಮಾಡ್ತಾ ಇಲ್ಲ, ನೀವು ಈಗ ಬೇಡದಿರೋದಕ್ಕೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮ್ಮ ಇಷ್ಟ ನಾವೇನು ಬೇಕಾದ್ರೆ ಮಾಡ್ತೀವಿ ಆ ಥರ ಮಾತಾಡ್ತಿದ್ರು. ಮತ್ತೆ ನಮ್ಮ ಕಡೆಯವ್ರು ನಾವು ಯಾರನ್ನ ಸಹ ಗುಂಪುಗಾರಿಕೆ ಮಾಡ್ಕೊಂಡು ನಾವು ಅಲ್ಲಿ ಪಬ್ಲಿಕ್ಸ್ ಅಂತ ಏನಿದ್ರು ಅದನ್ನ ಕೇಳಲಿಕ್ಕೆ ಅಂತ ಬಂದಿದ್ದಾರೆ. ಇಲ್ಲೇ ಓಡಾಡೋರು ದಿನಾ ನೋಡೋರು ಬಂದು ಕೇಳಲಿಕ್ಕೆ ಅಂತ ಬಂದವ್ರ ಮೇಲೆಲ್ಲ ಇದು ಬೈಕೊಂಡು ಮಾಡ್ಕೊಂಡು ಹೊಡೆದಾಡಕ್ಕೆ ಹೋಗಿದ್ದಾರೆ, ಅವ್ರನ್ನ ತಳ್ಳಿಕ್ಕೆ ಹೋಗಿದ್ದಾರೆ ಮಾಡಿದ್ದಾರೆ, ತುಂಬ ಕೆಟ್ಟದಾಗಿ ಮಿಸ್ಬಿಹೇವ್ ಮಾಡಿದ್ದಾರೆ. ಈಗ ಏನು ಅಂತ ಹೇಳಿದ್ರೆ ನಮ್ಮ ಮೇಲೇ ಒಂದು ಇದು ಮಾಡ್ತಾರೆ. ಅದರಲ್ಲಿ ನರೇಶ್ ಅನ್ನೋನು ತುಂಬ ಮೇಲೆ ಬಿದ್ದು, ಅವನು ಅದರಲ್ಲಿ ಯಾವುದಕ್ಕೂ ಇಲ್ಲ, ಅವ್ನು ನನ್ನ ಹತ್ರ ಏನೂ ಮಾತಾಡಿರಲಿಲ್ಲ ಶುರುವಲ್ಲಿ, ನಾನು ಮಾತಾಡಲಿಕ್ಕೆ ಹೋದವೇ ಬೇರೆಯವ್ರ ಜೊತೆ. ಇವನು ಮೇಲೆ ಬಿದ್ದು ನಮಗೆ ಹೊಡೆಯೋ ರೀತಿಯಲ್ಲಿ, ಹುಡುಗರ ಹತ್ರ ಯಾವ ಥರ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ ಆ ರೀತಿಯಲ್ಲಿ ನನ್ನ ಮೇಲೆ ಬಿದ್ದು ಬಂದು ನನ್ನ ಕೈಯೆಲ್ಲ ಹಿಡಿದು ಹೇಳ್ತಿದ್ದಾನೆ ಅವನು. ನಮಗೆ ಅದಕ್ಕೆ ಸಿಟ್ಟು ಬಂದು ಇದೇ ಅವನಿಗೆ ನಾನು ಕಂಪ್ಲೇಂಟ್ ಕೊಡೋ ಅಂತಿದ್ದೆ, ಅವನು ಬಂದು ನಮ್ಮ ಹತ್ರ ಒಂದು ಕ್ಷಮೆ ಕೇಳಿ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಒಂದು ನಾವು ಕಂಪ್ಲೇಂಟ್ ಕೊಡೋದು ದೊಡ್ಡ ವಿಷಯ ಅಲ್ಲ, ನಾಳೆ ದಿನ ಅವ್ರ ಲೈಫ್ ಹಾಳಾಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ನೆನ್ನೆ. ಅವ್ನು ಬಂದು ನಮ್ಮ ಹತ್ರ ಕ್ಷಮೆ ಯಾಚಿಸ್ಲಿ ಅಂತ ಹೇಳ್ಬಿಟ್ಟು. ಆದರೆ ಇದು ಈಗ ನಮ್ಮ ಇದರ ನಾವೇ ಮಾಡಿದ್ದು ಅನ್ನೋ ರೀತಿಲಿ ಇದು ಮಾಡ್ತಾ ಇದ್ದಾರೆ. ಹಾಗೆ ನಾವು ನಮ್ಮ ಸೇಫ್ಟಿಗೋಸ್ಕರ ನಾಳೆ ದಿನ ನಾನು ಒಂದು ಹುಡುಗಿ ಆಗಿರ್ಬೋದು, ನಮಗೆ ನಮ್ಮ ಸೇಫ್ಟಿಗೋಸ್ಕರ ನಾವು ಕಂಪ್ಲೇಂಟ್ ಕೊಡಲೇಬೇಕಾಗುತ್ತೆ. ನಾನು ಕೊಟ್ಟೇ ಕೊಡ್ತೀನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಈ ಚಾನಲ್ ಅವರು ಆಗಿರ್ಬೋದು, ಒಂದು ಹೆಣ್ಮಗಳು, ನಾನು ಒಬ್ಬಳೇ ಇರೋದು, ಸಿಂಗಲ್ ಹೋಗಿದ್ದು ನಾನು ಸಿಂಗಲ್. ಆ ವಿಡಿಯೋದಲ್ಲಿ ಅವರು ಕೊಟ್ಟಿರೋ ವಿಡಿಯೋದಲ್ಲಿ ನಾನು ಒಬ್ಬಳೇ ಹತ್ತಾ ಇದ್ದಿದ್ದು, ನಾನು ಒಬ್ಬಳೇ ಹೋಗ್ತಾ ಇದ್ದಿದ್ದು ಅಲ್ಲಿ ಫಸ್ಟ್. ಆಮೇಲೆ ಬೇರೆಯವರೆಲ್ಲ ಬಂದಿದ್ದು, ಯಾಕೆ ಇವರು ಹೋದ್ರು ಅನ್ನೋ ಅವ್ರಿಗೆ ಮಾತುಗಳು ಕೇಳಿ ಆಮೇಲೆ ಅಲ್ಲಿ ಜನ ಬಂದಿದ್ದು ಈ ಥರ ಈ ಥರ ಆಗಿದ್ದು ಅಂತ. ಯಾರಿಗಾದರೂ ಸಿಟ್ಟು ಬರೋದು ಇಷ್ಟು ಕೆಟ್ಟದಾಗಿ ಮಾತಾಡುವಾಗ ನಮಗೆ ಆಗುತ್ತೆ, ಏನಾದರೂ ಮಾಡಿಬಿಡುವ ಅಂತೇಳಿ ಅದನ್ನು ಇವರು ನಮ್ಮ ಮೇಲೆ ಗೂಬೆ ಕೂರಿಸೋದು ಇದಲ್ಲ. ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನಮ್ಮನ್ನು ಅವರು ಕೆಟ್ಟದಾಗಿ ಬೈದಿದ್ದು ಅದಕ್ಕೆ ಅವರು ಇದನ್ನ ಅನುಭವಿಸ್ತಾರೆ.